ಭಾಳ ವಿಶೇಷವಾದಂಥ ದಿವಸ. ಅವತ್ತು ನಾವು ಕಾರಟಗಿ ಬ್ಲಾಕಿನ ಗಾಂಧೀಜಿ ಅವರ, ಮಹಾತ್ಮ ಗಾಂಧೀಜಿ ಅವರ ಸದ್ಭಾವನೆ ನಡಿಗೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಶಾಸಕರ ನಡೆಗಳ ಬಗ್ಗೆ ಅವತ್ತು ನಾವು ಪ್ರತಿಭಟನೆ ಮಾಡುವ ಮುಖಾಂತರ ನಡಿಗೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ಸಭೆಯನ್ನು ಮಾಡಿ 8ನೇ ತಾರೀಕು ಆಲ್ ಸಮುದ್ರ ತಿಮ್ಮಾಪುರದಿಂದ ಎರಡೋಣಿ ಮಾರ್ಗವಾಗಿ, ಕಿಂದಿ ಕ್ಯಾಂಪ್ ಮಾರ್ಗವಾಗಿ ಮರನಹಳ್ಳಿ ಮತ್ತು ಕಾರಟಗಿಗೆ ನಡಿಗೆಯನ್ನು ಅಂದರೆ ಕನಿಷ್ಠ 12 ಕಿಲೋಮೀಟರ್ವರೆಗೂ ನಡಿಗೆಯನ್ನು ಮಾಡ್ತಾಯಿದ್ವಿ. ಯಾಕೆ ನಾನು 8ನವೆಂಬರ್ ವಿಶೇಷವಾದಂಥ ದಿವಸ ಅಂದೆ ಅಂತಂದರೆ, 8ನವೆಂಬರ್ರಂದು ಸನ್ಮಾನ್ಯ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಇವತ್ತು ನಾಳೆ 8ನವೆಂಬರ್ಗೆ 3 ವರ್ಷ ಗತಿಸುತ್ತೆ. 3 ವರ್ಷ ಆದಮೇಲೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಪರಿಸ್ಥಿತಿಗೆ ಅಧೋಗತಿಗೆ ಹೋಗಿದೆ ಅನ್ನೋದನ್ನು ಅವತ್ತು ಜನರಿಗೆ ಹೇಳುವ ದೃಷ್ಟಿಕೋನನು 8ನವೆಂಬರ್ ಅಡಗಿದೆ. ಇವತ್ತು ನೋಡಿ, ಈ ದೇಶದೊಳಗೆ ಮೋದಿಯವರು ಭಾಷಣ ಮಾಡ್ತಾರೆ, ಭಾಷಣ ಮಾಡಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತಂತಾರೆ, ಮತ್ತು ಮೇಕ್ ಇನ್ ಇಂಡಿಯಾ ಮಾಡ್ತೀನಿ ಅಂತ ಹೇಳ್ತಾರೆ, ಇಂಡಸ್ಟ್ರಿಯನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಅವರು 2ನೇ ಸತಿ ಪ್ರಧಾನಮಂತ್ರಿಗಳಾದಮೇಲೆ ಆರ್ಥಿಕ ಪರಿಸ್ಥಿತಿ ಅಧೋಗತಿಗಿಳಿದಿದೆ. ಅವತ್ತೇ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಹೇಳಿದರು, ಇನ್ನೂ 1.5-2 ವರ್ಷ ಆದಮೇಲೆ ಇದರ ಪರಿಸ್ಥಿತಿಯನ್ನು ಜನರಿಗೆ ತಲುಪುತ್ತಾ ಇದು ಭಾಳ ತಪ್ಪು ನಿರ್ಧಾರ ಅನ್ನೋ ಮಾತನ್ನು ಅವತ್ತೇ ಹೇಳಿದರು. ಅದೇ ರೀತಿ ಈ 3 ವರ್ಷ ಆಗ್ತಾಯಿದೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಅದರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಅದಕ್ಕೆ ಅದು ಒಂದು ವಿಶೇಷವಾದಂಥ ದಿವಸ ಅಂತಂದು ತಿಳ್ಕೊಂಡು 8ನವೆಂಬರ್ ನಾವು ಅವತ್ತೇ ಪಾದಯಾತ್ರೆ ಮಾಡಬೇಕಂತ ನಿರ್ಧಾರವನ್ನು ಸರ್ ರಾಜ್ಯದಿಂದ ರಾಜ್ಯ ನಾಯಕರನ್ನು ಕರೆಸ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀನಿ. ಅವತ್ತು ಕರ್ಕೊಂಬರ್ಬೇಕು, ಕರೆಸಿ ಕಾರ್ಯಕ್ರಮ ಮಾಡ್ಬೇಕನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ದಿನೇಶ್ ಗುಂಡೂರಾವ್ ಅವರನ್ನು ಕರೆಸ್ಬೇಕು, ಇಲ್ಲಾಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕರೆಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅವತ್ತು ಅದನ್ನು ಇವತ್ತು ನಾನು ಬೆಂಗಳೂರಿಗೆ ಹೋದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅಧ್ಯಕ್ಷ ಅಂತ ದಿನೇಶ್ ಗುಂಡೂರಾವ್ ಜೊತೆ ಮಾತಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಸರ್. ಅದೇ ಇದು ತಿಮ್ಮಾಪುರ ಮತ್ತು ತಿಮ್ಮಾಪುರ ಆಲ್ ಸಮುದ್ರದಿಂದ ಕಾರಟಗಿ ರಂಗಮಂದಿರವರೆಗೆ.